ರಾಜ ಮಂತ್ರಿ ವಿಜಯೇಂದ್ರನನ್ನು ಕರೆದುಬಿಟ್ಟು ಈ ರೀತಿಯಾಗಿ ಹೇಳ್ತಾನೆ ನಾವು ಜಿಲೇಬಿಯ ಜೊತೆಯಲ್ಲಿ ಪೊಟ್ಯಾಟೊ ಚಿಪ್ಸ್ ಆಲೂಗೆಡ್ಡೆ ಚಿಪ್ಸ್ ಪ್ಯಾಕ್ಗಳನ್ನು ಸಹ ವಿತರಣೆ ಮಾಡೋಣ ಆದರೆ ಈ ಹಿಂದೆ ಯಾವ ರೀತಿ ಮಾಡಿದ್ವೋ ಹಾಗೇ ವಿತರಣೆ ಮಾಡೋಣ ನಾವು ಮಕ್ಕಳಿಗೆ ಪೊಟ್ಯಾಟೊ ಚಿಪ್ಸ್ ಪ್ಯಾಕ್ಗಳನ್ನು ವಿತರಣೆ ಮಾಡಿರಲಿಲ್ಲ ಅವರಿಗೆ ಖಾರ ಆಗುತ್ತೆ ಅಂಥೇಳಿ ಔತಣಕೂಟಕ್ಕೆ ಬಂದಂತಹ ದೊಡ್ಡವರಿಗೆ ಮಾತ್ರ ಪೊಟ್ಯಾಟೊ ಚಿಪ್ಸ್ ಪ್ಯಾಕ್ಗಳನ್ನು ವಿತರಣೆ ಮಾಡಿದ್ವಿ ಗಂಡಸರೆಲ್ಲರೂ ಸಹ ಸಮವಾದಂತಹ ಪೊಟ್ಯಾಟೊ ಚಿಪ್ಸ್ ಪ್ಯಾಕ್ಗಳನ್ನು ಪಡೆದುಕೊಂಡಿದ್ರು ಹಾಗೆ ಹೆಂಗಸರೂ ಸಹ ಸಮವಾಗಿ ಪೊಟ್ಯಾಟೊ ಚಿಪ್ಸ್ ಪ್ಯಾಕ್ಗಳನ್ನು ತೆಗೆದುಕೊಂಡಿದ್ರು ಯಾರೂ ಬೇಸರವಾಗಿರಲಿಲ್ಲ ಆದರೆ ಗಂಡಸರಿಗೆ ವಿತರಣೆ ಮಾಡಿದ ಪೊಟ್ಯಾಟೊ ಚಿಪ್ಸ್ಗಳ ಸಂಖ್ಯೆಯೇ ಬೇರೆ ಇತ್ತು ಹಾಗೆ ಪ್ರತಿ ಮಹಿಳೆಯರಿಗೆ ವಿತರಣೆ ಮಾಡಿದಂತಹ ಪೊಟ್ಯಾಟೊ ಚಿಪ್ಸ್ ಸಂಖ್ಯೆಯೇ ಬೇರೆ ಆಗಿತ್ತು ಈ ಒಂದು ವಿಚಾರವನ್ನು ಮನಸ್ಸಿನಲ್ಲಿ ಇಟ್ಕೊಂಡು ನಾನು ನೀಡ್ತಾ ಇರುವಂತಹ ಮಾಹಿತಿಯನ್ನು ಬಳಸಿ ಈ ಒಂದು ಔತಣಕೂಟದಲ್ಲಿಯೂ ಸಹ ಪೊಟ್ಯಾಟೊ ಚಿಪ್ಸ್ ಪ್ಯಾಕ್ಗಳು ವೇಸ್ಟ್ ಆಗದಂತೆ ಪೊಟ್ಯಾಟೊ ಚಿಪ್ಸ್ ಪ್ಯಾಕ್ಗಳನ್ನು ವಿತರಣೆ ಮಾಡೋದಕ್ಕೆ ಏರ್ಪಾಟು ಮಾಡು ಅಂಥೇಳಿ ಹೇಳ್ದ ಅವನು ನೀಡಿದ ಮಾಹಿತಿ ಏನಿತ್ತು ಅಂತ ಹೇಳಿದ್ರೆ ತನ್ನ ಹುಟ್ಟು ಹಬ್ಬದಲ್ಲಿ ಬಂದಂತಹ ಐದು ನೂರು ಜನ ದೊಡ್ಡವರಲ್ಲಿ ಇನ್ನೂರು ಜನ ಎರಡು ನೂರು ಜನ ಪುರುಷರು ಇನ್ನು ಉಳಿದಂತಹ ಮೂರು ನೂರು ಜನ ಮಹಿಳೆಯರು ಆಗಿದ್ರು ಮಹಿಳೆಯರು ಇವರುಗಳಿಗೆ ವಿತರಣೆ ಮಾಡಿದ ಪೊಟ್ಯಾಟೊ ಚಿಪ್ಸ್ ಪ್ಯಾಕ್ಗಳ ಸಂಖ್ಯೆ ಒಟ್ಟು ಸಾವಿರದ ಎರಡು ನೂರು ಇನ್ನು ರಾಣಿಯ ಹುಟ್ಟುಹಬ್ಬಕ್ಕೆ ಬಂದಂತಹ ದೊಡ್ಡವರ ಸಂಖ್ಯೆಯಲ್ಲಿ ನೂರು ಜನ ಪುರುಷರಿದ್ರು ರಾಣಿ ಹುಟ್ಟುಹಬ್ಬ ಅಲ್ವಾ ಹಾಗಾಗಿ ಮಹಿಳೆಯರ ಸಂಖ್ಯೆ ಜಾಸ್ತಿ ನಾಲ್ಕು ನೂರು ಜನ ಮಹಿಳೆಯರು ಇದ್ದರು ಇವರಿಗೆ ವಿತರಣೆ ಮಾಡಿದಂತಹ ಪೊಟ್ಯಾಟೊ ಚಿಪ್ಸ್ ಪ್ಯಾಕ್ಗಳ ಸಂಖ್ಯೆ ಅಂತೇಳಿದ್ರೆ ಆಲೂಗೆಡ್ಡೆ ಚಿಪ್ಸ್ ಪ್ಯಾಕ್ಗಳ ಸಂಖ್ಯೆ ಅಂತ ಹೇಳಿದ್ರೆ ಸಾವಿರದ ನೂರು ಈ ಮಾಹಿತಿಯನ್ನು ಬಳಸಿ ಪ್ರತಿ ಪುರುಷನಿಗೆ ಎಷ್ಟು ಪೊಟ್ಯಾಟೊ ಚಿಪ್ಸ್ ಪ್ಯಾಕ್ಗಳು ದೊರಕಿದ್ವು ಹಾಗೂ ಪ್ರತಿ ಮಹಿಳೆಗೆ ಎಷ್ಟು ಪೊಟ್ಯಾಟೊ ಚಿಪ್ಸ್ ಪ್ಯಾಕ್ಗಳು ದೊರಕಿದ್ವು ಅಂತ ಹೇಳಿ ಹಿಡ್ದು ಪೊಟ್ಯಾಟೊ ಚಿಪ್ಸ್ ಪ್ಯಾಕ್ಗಳು ವೇಸ್ಟ್ ಆಗದಂತೆ ಏರ್ಪಾಟು ಮಾಡು ಅಂಥೇಳಿ ತಾಕೀತು ಮಾಡ್ದ ವಿಜಯೇಂದ್ರ ಈ ಹಿಂದೆ ಜಿಲೇಬಿ ಸಂಖ್ಯೆಯನ್ನು ಕಂಡಿಡಿದ ರೀತಿಯಲ್ಲೇ ಈ ಮಾಹಿತಿಯನ್ನು ಗಣಿತ ಭಾಷೆಯಲ್ಲಿ ಬರೆದುಕೊಂಡು ಪರಿಹಾರವನ್ನು ಅಂತ ಹೇಳಿ ಮೊದಲಿಗೆ ಅವನು ಯೋಚನೆ ಮಾಡಿದ ಈ ಎಂ ಅಂತ ಹೇಳಿದ್ರೆ ಪ್ರತಿ ಪುರುಷನಿಗೆ ಸಿಕ್ಕ ಪೊಟ್ಯಾಟೊ ಚಿಪ್ಸ್ ಪ್ಯಾಗ್ಗಳ ಸಂಖ್ಯೆ ಆಗಿರಲಿ ಪ್ರತಿ ಪುರುಷನಿಗೆ ಸಿಕ್ಕ ಪೊಟ್ಯಾಟೊ ಚಿಪ್ಸ್ ಪ್ಯಾಕ್ಗಳ ಸಂಖ್ಯೆ ಪೊಟ್ಯಾಟೊ ಚಿಪ್ಸ್ ಪ್ಯಾಕ್ಗಳ ಸಂಖ್ಯೆ ಈ ಡಬ್ಲ್ಯೂ ಏನನ್ನ ಸೂಚಿಸುತ್ತೆ ಅಂತ ಹೇಳಿದ್ರೆ ಪ್ರತಿ ಮಹಿಳೆಗೆ ಸಿಕ್ಕ ಪೊಟ್ಯಾಟೊ ಚಿಪ್ಸ್ ಈ ವೇರಿಯಬಲ್ನ ಡಿಫೈನ್ ಮಾಡಿಕೊಂಡ ನಂತರ ವಿಜಯೇಂದ್ರ ಈ ಮಾಹಿತಿಯನ್ನು ಸಮೀಕರಣದಲ್ಲಿ ಬರೆದುಕೊಂಡ ಪ್ರತಿ ಪುರುಷನಿಗೆ ಎಮ್ ಸಂಖ್ಯೆಯ ಪೊಟ್ಯಾಟೊ ಚಿಪ್ಸ್ ಪ್ಯಾಕ್ಗಳು ಅಂತ ಹೇಳಿದ್ರೆ ಇನ್ನೂರು ಪುರುಷರಿಗೆ ಅಂದರೆ ಇನ್ನೂರು ಇಂಟು ಎಮ್ ಪೊಟ್ಯಾಟೊ ಚಿಪ್ಸ್ಗಳು ದೊರಕುತ್ತೆ ಹಾಗೆ ಪ್ರತಿ ಮಹಿಳೆಗೆ ಡಬ್ಲ್ಯೂ ಪೊಟ್ಯಾಟೊ ಚಿಪ್ಸ್ಗಳು ದೊರಕ್ತಾಯಿದೆ ಅಂತ ಹೇಳಿದ್ರೆ ಮೂರು ನೂರು ಮಹಿಳೆಯರಿಗೆ ದೊರೆತಿದ್ದು ಮುನ್ನೂರು ಇಂಟು ಡಬ್ಲ್ಯೂ ಇವೆರಡನ್ನ ಸೇರಿಸಿದ್ರೆ ಆ ಔತಣಕೂಟದಲ್ಲಿ ವಿತರಣೆ ಮಾಡಿದ ಪೊಟ್ಯಾಟೊ ಚಿಪ್ಸ್ ಪ್ಯಾಕ್ಗಳ ಸಂಖ್ಯೆ ಆಗಿರುತ್ತೆ ಅದು ಸಾವಿರದ ಇನ್ನೂರು ಇನ್ನು ಈ ಎರಡನೇ ಮಾಹಿತಿಯನ್ನು ಈ ರೀತಿಯಾಗಿ ಬರೆದುಕೊಂಡಾಗ ನೂರು ಇಂಟು ಎಂ ಪುರುಷರಿಗೆ ನೀಡಿದಂತಹ ಪೊಟ್ಯಾಟೊ ಚಿಪ್ಸ್ ಪ್ಯಾಕ್ಗಳ ಸಂಖ್ಯೆ ನಾಲ್ಕು ನೂರು ಇಂಟು ಡಬ್ಲ್ಯೂ ಮಹಿಳೆಯರಿಗೆ ವಿತರಣೆ ಮಾಡಿದ ಪೊಟ್ಯಾಟೊ ಚಿಪ್ಸ್ಗಳ ಸಂಖ್ಯೆ ಒಟ್ಟು ಪೊಟ್ಯಾಟೊ ಚಿಪ್ಸ್ ಪ್ಯಾಕ್ಗಳ ಸಂಖ್ಯೆ ವಿತರಣೆಯಾಗಿದ್ದು ಸಾವಿರದ ನೂರು ಈಗ ವಿಜಯೇಂದ್ರ ಗಮನಿಸ್ತಾ ಇದ್ದಾನೆ ಕಳೆಯೋದ್ರಿಂದ ಆಗಲಿ ಕೂಡೋದ್ರಿಂದ ಆಗಲಿ ಯಾವುದೇ ಒಂದು ಚರಾಕ್ಷರ ಎಲಿಮಿನೇಟ್ ಆಗ್ತಾ ಇಲ್ಲ ಏನು ಮಾಡೋದು ಅದಕ್ಕಾಗಿ ಮೊದಲನೇ ಸಮೀಕರಣವನ್ನು ಅವನು ತೆಗೆದುಕೊಂಡ ಮೊದಲನೇ ಸಮೀಕರಣ ಈ ರೀತಿಯಾಗಿದೆ ಇನ್ನೂರು ಎಮ್ ಪ್ಲಸ್ ಮುನ್ನೂರು ಡಬ್ಲ್ಯು ಈಕ್ವಲ್ಸ್ ಸಾವಿರದ ಎರಡು ನೂರು ಈಗ ಈ ಇನ್ನೂರು ಎಮ್ ಕ್ಯಾನ್ಸಲ್ ಆಗಬೇಕು ಅಂತ ಹೇಳಿದ್ರೆ ಸಮೀಕರಣದ ಎಡಬದಿಯಲ್ಲಿ ನಾನು ಮೈನಸ್ ಇನ್ನೂರು ಎಮ್ಗಳನ್ನು ಸೇರಿಸ್ಬೇಕಾಗತ್ತೆ ಸಮೀಕರಣದ ಎಡಬದಿಯಲ್ಲಿ ಮೈನಸ್ ಇನ್ನೂರು ಎಮ್ಗಳನ್ನು ಸೇರಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ಬಲಬದಿಯಲ್ಲೂ ಸಮೀಕರಣದ ಸಮತೆಯನ್ನು ಕಾಪಾಡೋದಕ್ಕೋಸ್ಕರ ಇನ್ನೂರು ಎಂಗಳನ್ನು ಸೇರಿಸಬೇಕಾಗತ್ತೆ ನಾನು ಹಾಗೆ ಇನ್ನೂರು ಎಮ್ಗಳನ್ನು ಎರಡೂ ಕಡೆ ಸೇರಿಸ್ದೆ ಅಂತ ಹೇಳಿದ್ರೆ ಎಡಬದಿಯಲ್ಲಿ ಎಮ್ ಎಲಿಮಿನೇಟ್ ಆಗುತ್ತೆ ಆದರೆ ಬಲಬದಿಯಲ್ಲಿ ಎಮ್ ಮತ್ತೆ ನಮಗೆ ದೊರಕುತ್ತೆ ಹಾಗಾಗಿ ವಿಜಯೇಂದ್ರ ಯೋಚನೆ ಮಾಡ್ತಾನೆ ನಾನು ಇಲ್ಲಿ ಎಮ್ ಅಥವಾ ಡಬ್ಲ್ಯು ಬದಲಾಗಿ ಯಾವುದಾದ್ರೂ ಒಂದು ಸಂಖ್ಯೆಯನ್ನ ಪಡೆದುಕೊಂಡೆ ಅಂತ ಹೇಳಿದ್ರೆ ಆಗ ಸುಲಭವಾಗಿ ಆ ಸಂಖ್ಯೆಯನ್ನ ಸಾವಿರದ ಇನ್ನೂರರಿಂದ ಕಳಿಬಹುದು ಆ ರೀತಿ ಮಾಡಬೇಕು ಅಂತ ಹೇಳಿದ್ರೆ ಈ ಮೈನಸ್ ಇನ್ನೂರು ಎಂ ಅನ್ನೋದು ಯಾವುದಾದರೂ ಒಂದು ಸಂಖ್ಯೆಗೆ ಸಮವಿದೆಯೇ ಅಂಥೇಳಿ ನೋಡಿದ್ರೆ ಕೊಟ್ಟಿರುವ ಮಾಹಿತಿಯಲ್ಲಿ ಮೈನಸ್ ಇನ್ನೂರ ಎಂ ಯಾವುದೇ ಸಂಖ್ಯೆಗೆ ಸಮ ಇಲ್ಲ ಇಲ್ಲಿ ನೂರು ಎಂ ಅನ್ನ ನಾನು ಎರಡರಿಂದ ಗುಣಿಸ್ದೆ ಅಂತ ಹೇಳಿದ್ರೆ ಇನ್ನೂರು ಎಂ ಆಗತ್ತೆ ಇದು ಒಂದು ಸಮೀಕರಣ ಆಗಿರೋದ್ರಿಂದ ನಾನು ಎರಡೂ ಬದಿಯಲ್ಲಿ ಎರಡರಿಂದ ಗುಣಿಸಬೇಕಾಗತ್ತೆ ಆ ಗುಣಿಸಿದಂತಹ ಬೆಲೆಯನ್ನು ನಾನು ಈ ಒಂದು ಸಮೀಕರಣಕ್ಕೆ ಸೇರ್ಸಿದ್ರೆ ಆ ಬೆಲೆ ಇಲ್ಲಿ ಬರುವಂತಹ ಸಂಖ್ಯೆಗೆ ಸಮವಾಗಿರುತ್ತೆ ಅಂಥೇಳಿ ಅವನು ಮೊದಲಿಗೆ ಈ ಒಂದು ಸಮೀಕರಣವನ್ನು ಇನ್ನೂರು ಬರುವ ರೀತಿಯಲ್ಲಿ ಎರಡರಿಂದ ಗುಣಿಸಿಕೊಂಡ ಸಮೀಕರಣದ ಎರಡೂ ಬದಿಯನ್ನು ಎರಡರಿಂದ ಗುಣಿಸಿಕೊಂಡ ಈ ಎರಡರಿಂದ ಗುಣಿಸಿಕೊಂಡ ನಂತರ ನೂರು ಎಂನ ಬೆಲೆ ಎರಡು ನೂರು ಎಂ ಆಯಿತು ಹಾಗೆ ನಾಲ್ಕು ನೂರು ಡಬ್ಲ್ಯೂನ ಬೆಲೆ ಎಂಟು ನೂರು ಡಬ್ಲ್ಯೂ ಆಯಿತು ಆ ಎಂಟುನೂರು ಡಬ್ಲ್ಯೂ ಅನ್ನು ಇಲ್ಲಿ ಕಳೀತಾ ಇದ್ದಾನೆ ಎಡಬದಿಯಲ್ಲಿ ಎಂಟುನೂರು ಡಬ್ಲ್ಯೂ ಅನ್ನ ಕಳೆದ ಮೇಲೆ ಬಲಿ ಬದಿಯಲ್ಲೂ ಸಹ ಎಂಟುನೂರು ಡಬ್ಲ್ಯು ಅನ್ನು ಕಳಿಬೇಕಾಗತ್ತೆ ಮೈನಸ್ ಇನ್ನೂರು ಎಂ ಮತ್ತು ಮೈನಸ್ ಎಂಟುನೂರು ಡಬ್ಲ್ಯೂ ಅನ್ನು ನಾನು ಮೈನಸ್ಸನ್ನು ಸಾಮಾನ್ಯ ತೆಗಿಯೋದ್ರಿಂದ ಈ ರೀತಿಯಾಗಿ ಬರೆದುಕೊಳ್ಬೋದು ಇನ್ನೂರು ಎಂ ಪ್ಲಸ್ ಎಂಟುನೂರು ಡಬ್ಲ್ಯೂ ಈ ಇನ್ನೂರು ಎಂ ಪ್ಲಸ್ ಎಂಟುನೂರು ಡಬ್ಲ್ಯೂ ಅನ್ನೋದು ಈ ಎರಡರಿಂದ ಗುಣಿಸಿದಾಗ ನನಗೆ ದೊರಕ್ತಾ ಇರುವಂಥದ್ದು ಇನ್ನೂರು ಎಂ ಪ್ಲಸ್ ಎಂಟುನೂರು ಡಬ್ಲ್ಯೂ ಯು ಈಕ್ವಲ್ಸ್ ಎರಡು ಸಾವಿರದ ಇನ್ನೂರು ಆಗಿದೆ ಈ ಒಂದು ಬೆಲೆಯನ್ನು ನಾನಿಲ್ಲಿ ಬಳಸಬಹುದಾಗಿದೆ ಕಾರಣ ಇನ್ನೂರು ಎಂ ಪ್ಲಸ್ ಎಂಟುನೂರು ಡಬ್ಲ್ಯು ಎರಡು ಸಾವಿರದ ಇನ್ನೂರಕ್ಕೆ ಸಮ ಇದೆ ಹಾಗಾದರೆ ನಾನು ಎಡ ಬದಿಯಲ್ಲಿ ಇನ್ನೂರು ಎಂ ಪ್ಲಸ್ ಎಂಟುನೂರು ಡಬ್ಲ್ಯೂನ ಸೇರಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ಬಲ ಬದಿಯಲ್ಲಿ ಅದು ಎರಡು ಸಾವಿರದ ಇನ್ನೂರಕ್ಕೆ ಸಮ ಆಗಿದೆ ಹಾಗಾಗಿ ನಾನು ಇದರ ಬದಲಾಗಿ ಎರಡು ಸಾವಿರದ ಇನ್ನೂರನ್ನು ಮೈನಸ್ ಮಾಡಬಹುದಾಗಿದೆ ಈಗ ಎಡಬದಿಯಲ್ಲಿ ಪ್ಲಸ್ ಇನ್ನೂರು ಎಂ ಮತ್ತು ಮೈನಸ್ ಇನ್ನೂರು ಎಂ ಕ್ಯಾನ್ಸಲ್ ಆಗುತ್ತೆ ಅದಕ್ಕಾಗಿಯೇ ನಾವು ನೂರು ಎಂ ಅನ್ನು ಎರಡರಿಂದ ಗುಣಿಸಿದ್ದು ಇನ್ನು ಉಳ್ಕೊಳ್ಳುವಂಥದ್ದು ಪ್ಲಸ್ ಮುನ್ನೂರು ಡಬ್ಲ್ಯೂನಲ್ಲಿ ಮೈನಸ್ ಎಂಟುನೂರು ಡಬ್ಲ್ಯೂ ಯು ಹೋಯಿತು ಅಂತ ಹೇಳಿದ್ರೆ ಮೈನಸ್ ಐದು ನೂರು ಡಬ್ಲ್ಯೂ ಇನ್ನು ಬಲ ಬದಿಯಲ್ಲಿ ಉಳ್ಕೊಳ್ಳುವಂಥದ್ದು ಮೈನಸ್ ಎರಡು ಸಾವಿರದ ಇನ್ನೂರರಲ್ಲಿ ಸಾವಿರದ ಇನ್ನೂರನ್ನು ಕಳೆದ್ವಿ ಅಂತ ಹೇಳಿದ್ರೆ ಮೈನಸ್ ಸಾವಿರ ಉಳಿದುಕೊಳ್ಳುತ್ತೆ ಡಬ್ಲ್ಯು ಬೆಲೆಯನ್ನು ಪಡೆಯುವ ಸಲುವಾಗಿ ಸಮೀಕರಣದ ಎರಡೂ ಬದಿಯನ್ನು ನಾನು ಮೈನಸ್ ಐದು ನೂರರಿಂದ ಭಾಗಿಸ್ತಾ ಇದ್ದೇನೆ ಈ ಮೈನಸ್ ಐದು ನೂರರಿಂದ ಭಾಗಿಸ್ತಾ ಇರೋದ್ರಿಂದ ಇದೆರಡು ಕ್ಯಾನ್ಸಲ್ ಆಗಿ ನನಗೆ ಉಳ್ಕೊಳ್ತಾ ಇರುವಂಥದ್ದು ಡಬ್ಲ್ಯು ಇನ್ನು ಮೈನಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ ಐನೂರರಿಂದ ಸಾವಿರವನ್ನು ಭಾಗಿಸ್ದೆ ಅಂತ ಹೇಳಿದ್ರೆ ಎರಡಾವರ್ತಿ ಆಯಿತು ಈಗ ಡಬ್ಲ್ಯೂನ ಬೆಲೆ ಎರಡು ಅಂತ ದೊರಕ್ತು ವಿಜಯೇಂದ್ರನಿಗೆ ಪ್ರತಿ ಮಹಿಳೆಗೆ ಸಿಕ್ಕ ಪೊಟ್ಯಾಟೊ ಚಿಪ್ಸ್ ಪ್ಯಾಕ್ ಎಷ್ಟು ಅಂತ ಹೇಳಿದ್ರೆ ಎರಡು ಪ್ರತಿ ಮಹಿಳೆಗೆ ಎರಡು ಪೊಟ್ಯಾಟೊ ಚಿಪ್ಸ್ ಪ್ಯಾಕ್ಗಳಂತೆ ಮೂರು ನೂರು ಮಹಿಳೆಯರಿಗೆ ಹಂಚಲಾಯಿತು ರಾಜನ ಹುಟ್ಟು ಹಬ್ಬ ಸಂದರ್ಭದಲ್ಲಿ ಇನ್ನು ಎರಡು ಪೊಟ್ಯಾಟೊ ಚಿಪ್ಸ್ ಪ್ಯಾಕ್ಗಳಂತೆ ರಾಣಿಯ ಹುಟ್ಟುಹಬ್ಬದ ಸಂದರ್ಭದಲ್ಲಿ ನಾನ್ನೂರು ಮಹಿಳೆಯರಿಗೆ ಹಂಚಲಾಯಿತು ಇನ್ನು ಪುರುಷರಿಗೆ ಸಿಕ್ಕಂತಹ ಪೊಟ್ಯಾಟೊ ಚಿಪ್ಸ್ ಪ್ಯಾಕ್ಗಳು ಎಂನ ಬೆಲೆ ಎಷ್ಟು ಅಂತೇಳಿ ನೋಡಬೇಕು ಅಂತ ಹೇಳಿದ್ರೆ ಈ ಎರಡೂ ಸಮೀಕರಣದಲ್ಲಿ ಯಾವುದೇ ಒಂದು ಸಮೀಕರಣದಲ್ಲಿ ಡಬ್ಲ್ಯೂನ ಬೆಲೆಯನ್ನು ಆದೇಶಿಸಿದ್ವಿ ಅಂತ ಹೇಳಿದರೆ ನಮಗೆ ಎಮ್ ಬೆಲೆ ದೊರಕುತ್ತೆ ನೋಡೋಣ ಮೊದಲನೇ ಸಮೀಕರಣವನ್ನು ಮತ್ತೊಮ್ಮೆ ತೆಗೆದುಕೊಳ್ತಾ ಇದ್ದೇನೆ ಇದು ಮೊದಲನೇ ಸಮೀಕರಣ ಇನ್ನೂರು ಎಮ್ ಎರಡು ನೂರು ಎಮ್ ಪ್ಲಸ್ ಮುನ್ನೂರು ಇಂಟು ಡಬ್ಲ್ಯು ಅಂದರೆ ಈಗ ತಾನೇ ಗೊತ್ತಾಯಿತು ನಮಗೆ ಅದು ಎರಡು ಅಂಥೇಳಿ ಈಕ್ವಲ್ಸ್ ಸಾವಿರದ ಇನ್ನೂರು ಈಗ ಇನ್ನೂರು ಎಂ ಪ್ಲಸ್ ಆರುನೂರು ಈಕ್ವಲ್ಸ್ ಸಾವಿರದ ಇನ್ನೂರು ಆರುನೂರನ್ನು ಎಲಿಮಿನೇಟ್ ಮಾಡುವ ಸಲುವಾಗಿ ಸಮೀಕರಣದ ಎರಡೂ ಬದಿಯಲ್ಲಿ ಆರುನೂರನ್ನು ಕಳೆಯೋಣ ಪ್ಲಸ್ ಆರುನೂರು ಮತ್ತು ಮೈನಸ್ ಆರ್ನೂರು ಕ್ಯಾನ್ಸಲ್ ಆಗುತ್ತೆ ಸಾವಿರದ ಇನ್ನೂರಿನಲ್ಲಿ ಆರುನೂರನ್ನು ಕಳೆದ್ರೆ ಏನು ಉಳ್ಕೊಳ್ಳುತ್ತೆ ಅಂಥೇಳಿ ನೋಡೋಣ ಎಡಬದಿಯಲ್ಲಿ ಉಳಿದುಕೊಳ್ತಾ ಇರುವಂಥದ್ದು ಇನ್ನೂರು ಎಂ ಇನ್ನು ಬಲ ಬದಿಯಲ್ಲಿ ಉಳ್ಕೊಳ್ತಾ ಇರುವಂಥದ್ದು ಸಾವಿರದ ಇನ್ನೂರಲ್ಲಿ ಆರ್ನೂರನ್ನ ಕಳೆದ್ವಿ ಅಂತ ಹೇಳಿದ್ರೆ ಆರ್ನೂರು ಎಂ ಬೆಲೆಯನ್ನ ಪಡೆಯುವ ಸಲುವಾಗಿ ಸಮೀಕರಣದ ಎರಡೂ ಬದಿಯಲ್ಲಿ ಎರಡು ನೂರರಿಂದ ಭಾಗಿಸೋಣ ಎರಡು ನೂರು ಎರಡು ನೂರು ಕ್ಯಾನ್ಸಲ್ ಆಗಿ ಉಳ್ಕೊಳ್ತಾ ಇರುವಂಥದ್ದು ಎಂ ಇನ್ನು ಇನ್ನೂರರಿಂದ ಆರ್ನೂರನ್ನ ಭಾಗಿಸಿದ್ವಿ ಅಂತ ಹೇಳಿದ್ರೆ ಮೂರಾವರ್ತಿ ಭಾಗ ಆಗುತ್ತೆ ಎಂ ಈಕ್ವಲ್ಸ್ ಮೂರು ಅಂತ ಅಂದರೆ ಔತಣಕೂಟದಲ್ಲಿ ಪ್ರತಿ ಪುರುಷನಿಗೆ ಸಿಕ್ಕಂತಹ ಪೊಟ್ಯಾಟೊ ಚಿಪ್ಸ್ ಪ್ಯಾಕ್ಗಳ ಸಂಖ್ಯೆ ಮೂರು ಆಗಿದೆ ಇಲ್ಲಿ ಪ್ರತಿ ಪುರುಷನಿಗೆ ಸಿಕ್ಕಂತಹ ಪೊಟ್ಯಾಟೊ ಚಿಪ್ಸ್ ಪ್ಯಾಕ್ಗಳ ಸಂಖ್ಯೆ ಮೂರು ಈಗ ರಾಜನ ಹುಟ್ಟಿದ ಹಬ್ಬದ ಸಂದರ್ಭದಲ್ಲಿ ನೋಡಿದ್ರೆ ಎರಡು ನೂರು ಇಂಟು ಮೂರು ಆರುನೂರು ಆಯಿತು ಮೂರು ನೂರು ಇಂಟು ಎರಡು ಅಂತ ಹೇಳಿದ್ರು ಆರುನೂರು ಆಯಿತು ಆರುನೂರು ಪ್ಲಸ್ ಆರುನೂರು ಸಾವಿರದ ಇನ್ನೂರು ಇನ್ನು ರಾಣಿಯ ಹುಟ್ಟದ ಹಬ್ಬದ ಸಂದರ್ಭದಲ್ಲಿ ನೋಡೋದಾದರೆ ನೂರು ಇಂಟು ಮೂರು ಅಂತ ಹೇಳಿದ್ರೆ ಮೂರ್ನೂರು ನಾಲ್ಕು ಇಂಟು ಎರಡು ಅಂತ ಹೇಳಿದ್ರೆ ಎಂಟುನೂರು ಮೂರು ನೂರು ಪ್ಲಸ್ ಎಂಟುನೂರು ಅಂತ ಹೇಳಿದ್ರೆ ಸಾವಿರದ ನೂರು ಈ ರೀತಿಯಾಗಿ ವಿಜಯೇಂದ್ರ ರಾಜ ನೀಡಿದ ಸವಾಲನ್ನು ಪರಿಹಾರ ಮಾಡಿಕೊಂಡು ರಾಜನ ಬಳಿ ಬಂದು ಹೇಳ್ದ ರಾಜರೇ ನಮಗೀಗ ಯಾವುದೇ ಸಮಸ್ಯೆ ಇಲ್ಲ ಔತಣಕೂಟಕ್ಕೆ ಬೇಕಾಗಿರುವಂತಹ ಜಿಲೇಬಿ ಸಂಖ್ಯೆಯಾಗಲಿ ಪೊಟ್ಯಾಟೊ ಚಿಪ್ಸ್ ಪ್ಯಾಕ್ಗಳ ಸಂಖ್ಯೆಯಾಗಲಿ ಎಷ್ಟು ಅಂತ ಹೇಳಿ ಗೊತ್ತಾಗಿದೆ ವೇಸ್ಟ್ ಆಗದ ರೀತಿಯಲ್ಲಿ ತರಿಸಿ ಎಲ್ರಿಗೂ ವಿತರಣೆ ಮಾಡೋಣ ಸಂತೋಷವಾಗಿ ಔತಣಕೂಟವನ್ನು ಆಚರಿಸೋಣ ಅಂಥೇಳಿ ಹೇಳ್ತಾನೆ